ಎಲ್ರಿಗೂ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಡುಗನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ಇದು ಯಾವೆಲ್ಲ ಪರೀಕ್ಷೆಗೆ ಬರುತ್ತೆ ಅಂತಂದ್ರೆ ನಾನು ಬರೆದಿದ್ದೀನಿ ಎಸ್ಡಿಎ ಪರೀಕ್ಷೆ ಬರೆಯುವಂತವರಿಗೆ ಎಫ್ಡಿಎ ಜಿಪಿಎಸ್ಟಿಆರ್ ಕೆಸೆಟ್ ಪಿಡಿಓ ಈ ಎಲ್ಲಾ ಪರೀಕ್ಷೆಗಳಿಗೆ ಮತ್ತೆ ಗ್ರೂಪ್ ಸಿ ಪರೀಕ್ಷೆಗೆ ಕನ್ನಡ ಸಾಹಿತ್ಯದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಈ ತರಗತಿ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಈ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿದ್ರೆ ಈ ತರಗತಿಗೂ ಅದಕ್ಕೂ ನಿಮಗೆ ಸಹ ಸಂಬಂಧ ಸಿಗುತ್ತೆ ಈ ಹಿಂದೆ ನಾವು ತಿಳ್ಕೊಂಡ್ವಿ ಶಾಸನಗಳ ಬಗ್ಗೆನೋ ತಿಳ್ಕೊಂಡಿದ್ದೀವಿ ನಂತರ ಹಳೆಗನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ವಿ ಹಳೆಗನ್ನಡ ಸಾಹಿತ್ಯದಲ್ಲಿ ಬರುವಂತ ಪ್ರಮುಖ ಕವಿಗಳನ್ನು ಪ್ರತ್ಯೇಕ ವಿಡಿಯೋ ಮಾಡಲಾಗಿದೆ ಪಂಪ ಇರಬಹುದು ವಡ್ಡಾರಾಧನೆ ಇರಬಹುದು ಕವಿರಾಜ ಮಾರ್ಗ ಇರಬಹುದು ರನ್ನ ಕವಿಯ ಬಗ್ಗೆ ಪೊನ್ನ ಕವಿಯ ಬಗ್ಗೆ ಹೀಗೆ ಬರ್ತಾ ದುರ್ಗಸಿಂಹ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಕವಿ ಆಂಡಯ್ಯ ಕವಿ ಜನ್ನ ಇವರೆಲ್ಲರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ವಿ ಅವರ ಕೃತಿಗಳನ್ನು ಕೂಡ ಪರಿಚಯ ಮಾಡ್ಕೊಂಡಿದ್ವಿ ತುಂಬಾನೇ ಮುಖ್ಯ ಅವರು ರಚಿಸಿದಂತ ಕೃತಿಗಳ ಜೊತೆಗೆ ಯಾವ ಛಂದಸ್ಸಿನಲ್ಲಿ ಅದನ್ನ ರಚನೆ ಮಾಡಿದ್ದಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಹಾಗಾಗಿ ಒಂದು ಮೂರು ನಾಲ್ಕು ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಮೊದಲನೆಯದಾಗಿ ಕೃತಿಯನ್ನ ಕೊಟ್ಟು ರಚನಾಕಾರರು ಯಾರು ಅಂತ ಕೇಳಬಹುದು ಎರಡನೆಯದಾಗಿ ಕೃತಿಯ ಹೆಸರನ್ನ ಕೊಟ್ಟು ಯಾವ ಛಂದಸ್ಸಿನಲ್ಲಿದೆ ಅಂತ ಕೇಳಬಹುದು ಅಥವಾ ಗುಂಪಿಗೆ ಸೇರಿದ ಪದದಲ್ಲಿ ಮೂರು ಷಟ್ಪದಿ ಕೃತಿಗಳನ್ನ ಕೊಟ್ಟು ಒಂದು ಬೇರೆ ಕೇಳಿ ಅಥವಾ ಒಬ್ಬ ಕವಿ ರಚನೆ ಮಾಡಿದಂತ ಕೃತಿಗಳ ಜೊತೆಗೆ ಬೇರೊಬ್ಬ ಕವಿಯ ಒಂದು ಕೊಟ್ಟು ಗುಂಪಿಗೆ ಸೇರಿದ ಪದ ಕೇಳಬಹುದು ಯಾವ ರೀತಿಯ ಪ್ರಶ್ನೆಗಳನ್ನಾದರೂ ಕೇಳಬಹುದು ಹಾಗಾಗಿ ಅದನ್ನ ಸಮಗ್ರವಾಗಿ ಓದ್ತವರಿಗೆ ಯಾಕೆಂದ್ರೆ ವ್ಯಾಕರಣ ಅಂಶದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ ಅಂಕಗಳನ್ನು ಕೂಡ ಪಡ್ಕೊಂತಿದ್ದೀವಿ ಇನ್ನು ಸಾಹಿತ್ಯದಲ್ಲಿ ಹೆಚ್ಚು ಅಂಕಗಳನ್ನ ಕಳ್ಕೊಂತಿರ್ತೀವಿ ಯಾವಾಗಲೂ ಹಾಗಾಗಿ ಸಾಹಿತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಬರೋಣ ಈಗ ಎಸ್ಡಿಎಗೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ ಭಾವಿಸ್ತಾ ಇನ್ನೊಂದಷ್ಟು ಸಾಹಿತ್ಯ ತರಗತಿಗಳನ್ನ ನಾನು ಮಾಡ್ಬೇಕಿತ್ತು ಅದನ್ನ ಮುಂದುವರಿಸ್ತಾ ಬರ್ತೀನಿ ಇವತ್ತಿನ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ಆಂಡಯ್ಯ ಕವಿಯವರೆಗೂ ಮಾಡಿದ್ದೆ ಇವತ್ತಿನ ಮುಂದುವರೆದ ಭಾಗ ಒಂದಷ್ಟು ಕವಿ ಪರಿಚಯವನ್ನ ಮಾಡ್ಕೊಂತಾ ಬರೋಣ ಕವಿ ನೇಮಿಚಂದ್ರ ಈತನ ಕಾಲ 12ನೇ ಶತಮಾನ ಹರಿಹರನ ಸಮಕಾಲೀನ ಅಂತ ಹೇಳಬಹುದು ಕವಿ ಹರಿಹರನ ಸಮಕಾಲೀನ ಈತನ ಎರಡು ಕೃತಿಗಳು ತುಂಬಾ ಪ್ರಸಿದ್ಧ ಯಾವ್ಯಾವುದಪ್ಪ ಅಂದ್ರೆ ಲೀಲಾವತಿ ಪ್ರಬಂಧ ಮತ್ತೆ ನೇಮಿನಾಥ ಪುರಾಣ ಎರಡೂ ಕೂಡ ಚಂಪು ಕೃತಿಗಳು ಚಂಪು ಅಂದ್ರೆ ನಮಗೆ ಗೊತ್ತು ಗದ್ಯನೂ ಹೌದು ಪದ್ಯನೂ ಹೌದು ಎರಡರ ಮಿಶ್ರಣದಿಂದ ರಚನೆ ಆಗಿರುವಂತದ್ದು ಚಂಪು ಕಾವ್ಯ ಅಂತೀವಿ ಇದನ್ನು ಕೂಡ ಕೇಳಬಹುದು ಯಾವ ಒಂದು ಛಂದಸ್ಸಿನಲ್ಲಿ ರಚನೆ ಆಗಿದೆ ಅಂತ ಲೀಲಾವತಿ ಪ್ರಬಂಧ ಮತ್ತೆ ನೇಮಿನಾಥ ಪುರಾಣವನ್ನ ಚಂಪು ಕೃತಿಗೆ ನಾವು ಸೇರಿಸ್ತೀವಿ ಲೀಲಾವತಿ ಪ್ರಬಂಧ ಅಂತ ಬಂದಾಗ ಇದನ್ನ ಒಂದು ಶೃಂಗಾರ ಕಾವ್ಯ ಅಂತ ಕರಿತೀವಿ ಕನಸಿನಲ್ಲಿ ಯುವಕ ಯುವತಿಯರ ಕನಸಿನಲ್ಲಿ ಕಂಡು ಅವರನ್ನ ಮತ್ತೆ ಪಡೆಯುವಂಥದ್ದು ಈ ಕೃತಿಯ ವಸ್ತು ಇನ್ನು ನಾವು ನೇಮಿನಾಥ ಪುರಾಣ ಅಂತಂದ್ರೆ 22ನೇ ತೀರ್ಥಂಕರನಾದ ನೇಮಿನಾಥನ ಕಥೆಯನ್ನ ಒಳಗೊಂಡಿದೆ ಇದು ಅರ್ಧಕ್ಕೆ ನಿಂತಿರೋದ್ರಿಂದ ಇದನ್ನ ಅರ್ಧ ನೇಮಿನಾಥ ಪುರಾಣ ಅಂತ ಕೂಡ ಕರಿತೀವಿ ನಿಮ್ಗೆ ಸಾಮಾನ್ಯ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಹೋಗ್ತೀನಿ ಐಚ್ಛಿಕ ಕನ್ನಡಕ್ಕೆ ಇನ್ನೊಂದು ಸ್ವಲ್ಪ ಆಳವಾಗಿ ತಿಳ್ಕೋಬೇಕಾಗುತ್ತೆ ಹಾಗಾಗಿ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳುವಂತ ಅಂಶಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನ ಬಿರುದು ಅಂತ ಬಂದಾಗ ಭಾರತೀ ಚಿತ್ತಚೋರ ಕವಿರಾಜ ಕುಂಜರ ಚತುರ್ಭಾಷಾ ಚಕ್ರವರ್ತಿ ಇವೆಲ್ಲವೂ ಕೂಡ ನೇಮಿಚಂದ್ರನಿಗೆ ಇದ್ದಂತಹ ಬಿರುದುಗಳು ನಂತರ ಶೃಂಗಾರ ರಸ ಒಂದನ್ನೇ ನಿರೂಪಿಸುವ ಕಾವ್ಯ ಯಾವುದು ಅಂತ ಕೇಳ್ತಾರೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ ಯಾವ ಕೃತಿಯಪ್ಪ ಅಂದ್ರೆ ಈತ ರಚಿಸಿದಂತಹ ಚಂಪು ಕೃತಿಯಾಗಿರುವಂತಹ ಲೀಲಾವತಿ ಪ್ರಬಂಧ ಶೃಂಗಾರ ಕಾವ್ಯ ಒಂದನ್ನೇ ಪ್ರಸ್ತಾಪಿಸುತ್ತೆ ನಾವು ಹಳೆಯ ಒಂದು ಹಳೆಗನ್ನಡದಲ್ಲಿ ಓದ್ತಾ ನೋಡಿದ್ವಿ ರನ್ನನ ಕೃತಿಗಳಲ್ಲಿ ಪಂಪನ ಕೃತಿಗಳಲ್ಲಿ ವೀರ ರಸ ಹೆಚ್ಚಾಗಿ ಕಾಣಿಸುತ್ತೆ ಇಲ್ಲಿ ಶೃಂಗಾರ ರಸ ಕಾಣಿಸುತ್ತೆ ರಸಗಳು 9 ನವರಸಗಳು ಅಂತ ಹೇಳ್ತೀವಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈತನ ಬಗ್ಗೆ ಕೇಳುವಂತಹ ಮತ್ತೊಂದು ಪ್ರಶ್ನೆ ಅಂತಂದ್ರೆ ಒಂದು ಪ್ರಸಿದ್ಧವಾದಂತ ಸಾಲನ್ನ ಈತ ಹೇಳ್ತಾನೆ ಅದು ಕವಿಗಳ ಬಗ್ಗೆ ಇರುತ್ತೆ ಕವಿಯ ಒಂದು ಸಾಮರ್ಥ್ಯದ ಬಗ್ಗೆ ಹೇಳ್ತಾನೆ ಅದೇ ಪ್ರಸಿದ್ಧವಾದಂತ ಸಾಲು ಅಂತಂದ್ರೆ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಈ ರೀತಿಯಾಗಿ ಇದೇ ರೀತಿಯಾಗಿ ಇನ್ನೂ ಮೂರು ಸಾಲುಗಳು ಮುಂದುವರಿಯುತ್ತೆ ಕಟ್ಟುಗೆ ಕಟ್ಟುದರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಮುಟ್ಟದೆ ಮುಟ್ಟದಿರ್ಕೆ ನಭಮಂ ಅಂತ ಬರುತ್ತೆ ಅಂದ್ರೆ ಕಟ್ಟಿದರೋ ಕಟ್ಟಿದಲೋ ಕಡಲಿಗೆ ಒಂದು ಕಪಿ ಸಂತತಿ ಅಂದ್ರೆ ರಾಮಾಯಣದ ಒಂದು ಭಾಗದಲ್ಲಿ ಕಪಿಗಳು ವಾನರ ಸೈನ್ಯ ಏನಿದೆ ಲಂಕೆಗೂ ಮತ್ತೆ ಭಾರತಕ್ಕೂ ಒಂದು ಸೇತುವೆಯನ್ನ ಕಟ್ಟುತ್ತೆ ಕಟ್ಟಿದ್ರೋ ಕಟ್ಟಿಲ್ವೋ ಗೊತ್ತಿಲ್ಲ ಅದೇ ರೀತಿ ವಾಮನನೂ ಕೂಡ ನಭವನ್ನ ಒತ್ತಿದನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕವಿಗಳು ಇದೆಲ್ಲವನ್ನೂ ಕೂಡ ಅವರಿಂದ ಮಾಡಿಸಿದ್ರು ಅನ್ನುವಂತಹ ಒಂದು ಪದ್ಯದಲ್ಲಿ ಕವಿಯ ಪ್ರಾಮುಖ್ಯತೆಯನ್ನ ಕುರಿತು ಬರೀತಾನೆ ಕವಿಯ ಪ್ರತಿಭೆಯಿಂದ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಅಂತ ಬರೀತಾನೆ ಈ ಪ್ರಸಿದ್ಧ ಸಾಲು ನಮಗೆ ಗೊತ್ತಿರಬೇಕು ನೇಮಿಚಂದ್ರಂದು ಅಂತ ಗೊತ್ತಿರಬೇಕು ನಂತರ ಬರೋಣ ನೇಮಿಚಂದ್ರನ್ ನಂತರ ರುದ್ರಭಟ್ಟ ಕವಿ ಈತ ತುಂಬಾ ಮುಖ್ಯವಾದಂತ ಕವಿ ನಡುಗನ್ನಡ ಸಾಹಿತ್ಯದಲ್ಲಿ ಯಾಕಪ್ಪ ಅಂತಂದ್ರೆ
ಈತ ವೈದಿಕ ಪುರಾಣವೊಂದನ್ನ ಕನ್ನಡ ಕಾವ್ಯ ರೂಪವಾಗಿ ಕೊಟ್ಟವರಲ್ಲಿ ಈತ ಮೊದಲಿಗ. ಆದ್ದರಿಂದ ಈತ ಪ್ರಮುಖನಾಗ್ತಾನೆ. ಈತನ ಕಾಲ ಕೂಡ 1200 ಅಂತ ಹೇಳ್ಬೋದು. ಕನ್ನಡದ ವೈಷ್ಣವ ಕವಿಗಳಲ್ಲಿ ಈತ ಮೊದಲಿಗ. ಈ ಹಿಂದೆ ನಾವು ಓದಿದ್ವಿ ಎಲ್ಲ ಜೈನ ಕವಿಗಳ ಒಂದು ಸಾಲನ್ನ ನಾವು ನೋಡಿದ್ವಿ. ಈಗ 12ನೇ ಶತಮಾನದ ನಂತರ ಒಂದಷ್ಟು ವೈಷ್ಣವ ಕವಿಗಳು ನಮ್ಗೆ ಸಿಗ್ತಾರೆ. ಅದಾದ ನಂತರ ಕೀರ್ತನ ಸಾಹಿತ್ಯದಲ್ಲಿ ಬಹಳಷ್ಟು ಜನ ಕವಿಗಳು ನಮ್ಗೆ ಸಿಗ್ತಾರೆ. ಕೃತಿಗಳು ಅಂತ ಹೇಳೋದಾದ್ರೆ ಪ್ರಸಿದ್ಧವಾದಂತಹ ಜಗನ್ನಾಥ ವಿಜಯ, ಈತನ ಕೃತಿ ಜಗನ್ನಾಥ ವಿಜಯ ಮತ್ತೆ ರಸಕಲಿಕೆ. ಈ ಜಗನ್ನಾಥ ವಿಜಯದ ಒಂದು ಮುಖ್ಯವಾದಂತಹ ಉದ್ದೇಶ ಒಂದು ವಿಷ್ಣುವಿನ ಪುರಾಣವನ್ನ ಹೇಳುವಂಥದ್ದು. ಈ ಹಿಂದೆ ಇರ್ತಕ್ಕಂಥ ವಿಷ್ಣುವಿನ ಪುರಾಣವನ್ನ ಕನ್ನಡಕ್ಕೆ ತಂದಿದ್ದು ಅದು ಜಗನ್ನಾಥ ವಿಜಯ ಕೃತಿಯ ಮೂಲಕ. ಯಾರು ಅಂದ್ರೆ ರುದ್ರಭಟ್ಟ ಕವಿ. ಇಲ್ಲಿ ಜಗನ್ನಾಥ ವಿಜಯದಲ್ಲಿ ಮುಖ್ಯವಾದಂತಹ ವಸ್ತು ಯಾವುದು ಅಂತಂದ್ರೆ ಶ್ರೀಕೃಷ್ಣನ ಜನನದಿಂದ ಹಿಡಿದು ಬಾಣಾಸುರ ವಧೆಯವರೆಗೂ ಕೂಡ ತಗೊಂಡೋಗುವಂಥದ್ದು ಈ ಕೃತಿಯಲ್ಲಿ ನಾವು ನೋಡ್ಬೋದು. ಇನ್ನು ರಸಕಲಿಕೆ ಅನ್ನುವಂಥದ್ದು ಈತ ರಚನೆ ಮಾಡಿದಂತಹ ಅಲಂಕಾರಿಕ ಕೃತಿ, ಸಂಸ್ಕೃತದಲ್ಲಿ ರಚನೆ ಆಗಿದೆ ಅಂತ ಹೇಳ್ತೀವಿ. ಒಟ್ಟಾರೆ ಜಗನ್ನಾಥ ವಿಜಯ ಅನ್ನೋದು ಕನ್ನಡದ ವಿಷ್ಣು ಪುರಾಣ ಅಂತಾನೆ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ಬರುವಂತಹ ಹಲವಾರು ಅಲಂಕಾರಗಳು. ಮುಂದಿನ ಕವಿ, ಪ್ರಮುಖವಾದಂತಹ ಕವಿ ಅಂತಂದ್ರೆ ಮಲ್ಲಿಕಾರ್ಜುನ. ಈತ ಯಾಕೆ ನಮ್ಗೆ ಮುಖ್ಯ ಆಗ್ತಾನೆ ಅಂತಂದ್ರೆ ಕನ್ನಡದ ಮೊದಲ ಸಂಕಲನ ಕೃತಿ ಸೂಕ್ತಿ ಸುಧಾರಣವಾದ ಕರ್ತೃ ಈತ. ಅಂದ್ರೆ ಈ ಹಿಂದೆ ಇದ್ದಂತಹ ಎಷ್ಟೋ ಗ್ರಂಥಗಳನ್ನ ಯಾರು ರಚನೆ ಮಾಡಿದರೆ ಅವರ ಪದ್ಯಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡ್ತಾ ಬರ್ತಾನೆ, ಸಂಕಲನವನ್ನ ಮಾಡ್ತಾನೆ, ಹಲವಾರು ಕಾವ್ಯ ಭಾಗಗಳನ್ನ ಸಂಕಲನ ಮಾಡ್ತಾನೆ. ಹಾಗಾಗಿ ಇದನ್ನ ಕಾವ್ಯ ಸಾರ ಅನ್ನುವಂತಹ ಮತ್ತೊಂದು ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಈತನ ಕಾಲ ಕ್ರಿಸ್ತಶಕ 1240 ಕಾಲ. ಬಿರುದು ಚಿದಾನಂದ ಅನ್ನುವಂಥದ್ದು. ಪ್ರಮುಖವಾದಂತಹ ಕೃತಿ ಸೂಕ್ತಿ ಸುಧಾರಣವ. ಇದು ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತ ಕೇಳಿದ್ರೆ ನೆನ್ಪಿಟ್ಕೋಬೇಕು. ಇದರ ಮತ್ತೊಂದು ಹೆಸರು ಅಂತ ಕೂಡ ಕೇಳ್ಬೋದು, ಕಾವ್ಯ ಸಾರ. ಈ ಹೆಸರು ಯಾಕೆ ಬಂತು ಅಂತಂದ್ರೆ ಈ ಹಿಂದೆ ರಚನೆ ಆದಂತಹ ಉತ್ಕೃಷ್ಟವಾದಂತಹ ಕಾವ್ಯಗಳಿಂದ ಉತ್ತಮವಾದಂತಹ ಸಾರವನ್ನು ತೆಗೆದುಕೊಂಡು ಈ ಗ್ರಂಥವನ್ನ ಸಂಕಲನ ಮಾಡಲಾಗಿದೆ. ಇದು ಸಂಕಲನ ಗ್ರಂಥ ಅಂದ್ರೆ ಸ್ವಯಂ ರಚನೆ ಅಲ್ಲ, ಈಗಾಗಲೇ ರಚನೆ ಆಗಿರುವಂತಹ ಕಾವ್ಯಗಳ ಬಿಡಿ ಭಾಗಗಳನ್ನ ತೆಗೆದುಕೊಂಡು ಇಲ್ಲಿ ಸಂಕಲನ ಮಾಡಲಾಗಿದೆ. ನಂತರ ಬರೋಣ ಕವಿ ಕೆಶಿ ರಾಜ. ಈತನ ಹೆಸರು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಕನ್ನಡಿಗರೆಲ್ರಿಗೂ ಕೂಡ ಈತನ ಹೆಸರು ಪರಿಚಿತ ಅಂತ ಹೇಳ್ಬೋದು. ಕಾಲ 1260. ಕನ್ನಡದ ಪ್ರಸಿದ್ಧ ವೈಯಾಕರಣಿ. ವೈಯಾಕರಣಿ ಅನ್ನುವಂಥ ಪದ ನಮಗೆ ಗೊತ್ತಿರಬೇಕು, ವ್ಯಾಕರಣಕಾರ ಅಂತ. ವೈಯಾಕರಣಿ ಅಂದ್ರೆ ವ್ಯಾಕರಣಕಾರ. ಈತನ ಗ್ರಂಥ ಎಲ್ರಿಗೂ ಗೊತ್ತು, ಶಬ್ದಮಣಿ ದರ್ಪಣ. ಅಂದ್ರೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಎಲ್ಲಿ ಅದರ ಅಕ್ಷರದ ಉತ್ಪತ್ತಿ ಸ್ಥಾನ ಯಾವುದು, ಎಷ್ಟು ಅಕ್ಷರಗಳಿದೆ, ಸಂಸ್ಕೃತದಿಂದ ತಗೊಂಡಂತ ಅಕ್ಷರಗಳು ಯಾವ್ದು, ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿರುವಂತ ಗ್ರಂಥ ಶಬ್ದಮಣಿ ದರ್ಪಣ. ನಮ್ಗೆ ಇಲ್ಲಿ ಗೊಂದಲ ಆಗುತ್ತೆ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕೇಳಿದಾಗ ಏನ್ ಬರಿಬೇಕು, ಕನ್ನಡದಲ್ಲೇ ರಚನೆಯಾದಂತಹ ಮೊದಲ ವ್ಯಾಕರಣ ಗ್ರಂಥ ಅಂದ್ರೆ ಏನಂತ ಬರಿಬೇಕು. ಇಲ್ಲಿ ಗೊಂದಲ ಮಾಡ್ಕೋಬಾರ್ದು. ಈಗಾಗ್ಲೇ 2ನೇ ನಾಗವರ್ಮ ಕರ್ನಾಟಕ ಭಾಷಾ ಭೂಷಣ ಅನ್ನುವಂತಹ ವ್ಯಾಕರಣ ಗ್ರಂಥವನ್ನ ಬರಿತಾನೆ, ಅದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ಅಂದ್ರೆ ಅದು ಸಂಸ್ಕೃತದಲ್ಲಿ ರಚನೆ ಆಗಿದೆ, ಅದರ ವಿಷಯ ಕನ್ನಡ ವ್ಯಾಕರಣ, ಆದ್ರೆ ರಚನೆ ಆಗಿರೋ ಭಾಷೆ ಯಾವುದು, ಸಂಸ್ಕೃತ ಭಾಷೆ. ಅದೇ ಕನ್ನಡ ಭಾಷೆಯಲ್ಲೇ ರಚನೆಯಾದಂತಹ ಕನ್ನಡದ್ದೇ ವ್ಯಾಕರಣ ಗ್ರಂಥ ಅಂತಂದ್ರೆ ಶಬ್ದಮಣಿ ದರ್ಪಣ. ಎರಡೂ ಕೂಡ ಕನ್ನಡ ವ್ಯಾಕರಣದ ಬಗ್ಗೆ ಇರುವಂತಹ ಕೃತಿಗಳು. ಆದ್ರೆ 2ನೇ ನಾಗವರ್ಮನ ಕರ್ನಾಟಕ ಭಾಷಾ ಭೂಷಣ ಇದೆ, ಅದು ಸಂಸ್ಕೃತದಲ್ಲಿ ರಚನೆ ಆಗಿದೆ, ಆದರೆ ವಿಷಯ ಕನ್ನಡ ವ್ಯಾಕರಣ. ಇದು ಕನ್ನಡ ವ್ಯಾಕರಣವನ್ನೇ ಒಳಗೊಂಡಿದೆ, ಇಲ್ಲಿ ಭಾಷೆ ಕೂಡ ಕನ್ನಡ, ಕನ್ನಡ ವ್ಯಾಕರಣವನ್ನೇ ಒಳಗೊಂಡಿದೆ. ಹಾಗಾಗಿ ನಮ್ಗೆ ಪ್ರಶ್ನೆಯನ್ನು ನಾವು ಸ್ಪಷ್ಟವಾಗಿ ಓದ್ಕೋಬೇಕು, ಸ್ವತಂತ್ರವಾಗಿ ರಚನೆಯಾದಂತಹ ವ್ಯಾಕರಣ ಗ್ರಂಥ ಇದು. ಕನ್ನಡ ವ್ಯಾಕರಣದ ಬಗ್ಗೆ ಸ್ವತಂತ್ರವಾಗಿ ರಚನೆಯಾದಂತಹ ವ್ಯಾಕರಣ ಗ್ರಂಥ ಅಂದಾಗ ಶಬ್ದಮಣಿ ದರ್ಪಣ. ಇನ್ನು ಈತನ ಸಹೋದರ ಮಾವ ಜನ್ನ, ಜನ್ನನ ಸೋದರಳಿಯ ಅಂತ ಯಾರು, ಕೆಶಿ ರಾಜ. ಈತನ ಕೃತಿಗಳು ಇನ್ನೊಂದಷ್ಟು ರಚನೆ ಮಾಡಿದ್ದಾಗಿ ಹೇಳ್ಕೊಂಡಿದ್ದಾನೆ, ಆದ್ರೆ ಅದು ಲಭ್ಯವಿಲ್ಲ. ಶಬ್ದಮಣಿ ದರ್ಪಣ ಗ್ರಂಥದ ಕೊನೆಯ ಪದ್ಯದಲ್ಲಿ ಇನ್ನೊಂದಷ್ಟು ಗ್ರಂಥಗಳನ್ನ ನಾನು ರಚನೆ ಮಾಡಿದ್ದೀನಿ ಅಂತ ಆತನೇ ಹೇಳ್ಕೊಂಡಿದ್ದಾನೆ. ಚೋಳಪಾಲ ಚರಿತೆ, ಶ್ರೀ ಚಿತ್ರಮಾಲ, ಸುಭದ್ರ ಹರಣ, ಪ್ರಬೋಧ ಚಂದ್ರ, ಈ ಕೃತಿಗಳನ್ನ ರಚನೆ ಮಾಡಿದ್ದಾಗ ಹೇಳ್ಕೊಂಡಿದ್ರು ಕೂಡ ಇದ್ಯಾವುದು ಕೂಡ ಲಭ್ಯ ಇಲ್ಲ. ಈತನ ಒಂದೇ ಒಂದು ಕೃತಿ ಲಭ್ಯ ಇದೆ ಅಂದ್ರೆ ಅದು ಶಬ್ದಮಣಿ ದರ್ಪಣ. ಈತನಿಗೆ ಇದ್ದಂತಹ ಬಿರುದು ಅಂತಂದ್ರೆ ಸುಕವಿ, ಅಂದ್ರೆ ಒಳ್ಳೆಯ ಕವಿ, ಸುಕವಿ, ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ, ಅಂದ್ರೆ ವ್ಯಾಕರಣ, ಕನ್ನಡ ವ್ಯಾಕರಣವನ್ನ ರಚನೆ ಮಾಡಿದಲ್ಲಿ ಮೊದಲಿಗ ಅಂತ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂತಹ ಬಿರುದನ್ನ ಕೆಶಿರಾಜ ಹೊಂದಿದ್ದ ಅನ್ನುವಂಥದ್ದು. ಈಗ ಮತ್ತೊಬ್ಬರು ಕವಿಯನ್ನ ಪರಿಚಯ ಮಾಡ್ಕೊಳ್ಳೋಣ. ನಡುಗನ್ನಡ ಸಾಹಿತ್ಯದ ಮತ್ತೊಬ್ಬ ಪ್ರಮುಖ ಕವಿ ಅಂತಂದ್ರೆ ತಿರುಮಲಾರ್ಯ. ತಿರುಮಲಾರ್ಯ ಈತ ಬ್ರಾಹ್ಮಣ ಕವಿಯಾಗಿರ್ತಾನೆ,
ಚಿಕ್ಕದೇವರಾಯರ ಆಸ್ಥಾನದ ಕವಿಯಾಗಿರ್ತಾನೆ, ಗೆಳೆಯನೂ ಹೌದು ಮಂತ್ರಿ ಕೂಡ ಹೌದು. ಈತನ ಕಾಲ ಕ್ರಿಸ್ತಶಕ 1645 ಅಂತ ಹೇಳ್ಬೋದು. ಈತ ರಚಿಸಿದಂತಹ ಪ್ರಮುಖ ಕೃತಿಗಳು ಅದನ್ನ ನೋಡೋದಾದ್ರೆ, ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಜ ವಂಶಾವಳಿ, ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಜ ಶತಕ. ಇದು ಲಭ್ಯ ಇಲ್ಲ, ಈ ಮೂರು ಕೃತಿಗಳು ಕೂಡ ಲಭ್ಯ ಇದೆ. ಈ ಮೂರು ಕೂಡ ವಿಶೇಷವಾದಂತ ಕೃತಿಗಳು ಅಂತ ಅನ್ನಿಸ್ಕೊಳುತ್ತೆ, ಯಾಕಂದ್ರೆ ಪ್ರತಿಯೊಂದು ಕೃತಿ ಕೂಡ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ. ಅಪ್ರತಿಮ ವೀರಚರಿತೆ ಅಲಂಕಾರಿಕ ಕೃತಿ. ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಜ ವಂಶಾವಳಿ, ಚಿಕ್ಕದೇವರಾಜ ವಿಜಯ, ಈ ಮೂರು ಕೂಡ ಚಿಕ್ಕದೇವರಾಜರೇ ಕಥಾನಾಯಕರು ಈ ಮೂರು ಕೃತಿಗಳಲ್ಲಿ. ಆದ್ರೆ ಇದು ಅಲಂಕಾರ ಗ್ರಂಥವಾಗೂ ಕೂಡ ನಾವು ನೋಡಬಹುದು. ಇದರಲ್ಲಿ ಮುಖ್ಯವಾಗಿ ಅಲಂಕಾರಗಳ ಬಗ್ಗೆ ಹೇಳಲಾಗಿದೆ. ನಾವೀಗಾಗಲೇ ತಿಳ್ಕೊಂಡಿದೀವಿ ಅಲಂಕಾರಗಳಲ್ಲಿ ಉಪಮಾಲಂಕಾರ ಇರ್ಬೋದು, ಅರ್ಥಾಂತರ ಅಲಂಕಾರಗಳಿರ್ಬೋದು, ಶಬ್ದಾಲಂಕಾರಗಳಿರ್ಬೋದು, ಅಲಂಕಾರಗಳ ವಿಧಗಳಿರ್ಬೋದು, ಅವೆಲ್ಲನೂ ಕೂಡ ಈ ಕೃತಿಯಲ್ಲಿ ನಾವು ಕಾಣಬಹುದು. ಇನ್ನು ಚಿಕ್ಕದೇವರಾಜ ವಂಶಾವಳಿ ಇದು ಗದ್ಯ ಗ್ರಂಥ. ಯಾವ ಒಂದು ಛಂದಸ್ಸಿನಲ್ಲಿ ರಚನೆ ಆಗಿದೆ ಅಂತ ಕೂಡ ಕೇಳ್ಬೋದು. ಇದು ಗದ್ಯ ಗ್ರಂಥ. ರಾಜ ಒಡೆಯರಿಂದ ಹಿಡಿದು, ಮೈಸೂರು ಅರಸರು ರಾಜ ಒಡೆಯರಿಂದ ಹಿಡಿದು ಚಿಕ್ಕದೇವರಾಜ ಒಡೆಯರವರೆಗೂ ಕೂಡ ಅವರ ವಂಶಾವಳಿಯನ್ನು ಕಾಣಬಹುದಾದಂತಹ ಒಂದು ಅಮೂಲ್ಯವಾದಂತಹ ಗ್ರಂಥ ಇದು. ನಂತರ ಚಿಕ್ಕದೇವರಾಜ ವಿಜಯ ಕೂಡ ಇದು ಚಂಪು ಕೃತಿಯಲ್ಲಿ ರಚನೆ ಆಗಿರುವಂತಹ ಒಂದು ಉತ್ಕೃಷ್ಟ ಗ್ರಂಥ. ಅವರ ವಿಜಯಗಳನ್ನ ಕುರಿತು ಬರೆದಿರುವಂತಹ ಗ್ರಂಥವಾಗಿದೆ. ಒಟ್ಟಾರೆ ಇವರು ಗೆಳೆಯನಾಗೂ ಹೌದು ಮಂತ್ರಿಯಾಗೂ ಕೂಡ ತಿರುಮಲಾರ್ಯ ಚಿಕ್ಕದೇವರಾಜರಿಗೆ ಒಂದು ಎಲ್ಲಾ ರೀತಿಯಲ್ಲೂ ಸಾಹಿತ್ಯದ ರೀತಿಯಲ್ಲಿ ಇರ್ಬೋದು, ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು, ಎಲ್ಲವೂ ಕೂಡ ಸಹಕಾರವನ್ನ ಕೊಟ್ಕೊಂಡು ಬಂದಂತಹ ಕವಿ. ಅವರ ಆಸ್ಥಾನದಲ್ಲೇ ಇದ್ದಂತಹ ಕವಿ ಕವಿ ತಿರುಮಲಾರ್ಯ ಅವರು. ಮತ್ತೊಬ್ಬ ಕವಿಯನ್ನ ನೋಡೋದಾದ್ರೆ ಕ್ರಿಸ್ತಶಕ 1655 ಇದ್ದಂತಹ ಕವಿ ಷಡಾಕ್ಷರಿ. ಈತನ ಪ್ರಮುಖವಾದಂತಹ ಕೃತಿಗಳು ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ಬಸವರಾಜ ವಿಜಯ, ತುಂಬಾ ಉತ್ಕೃಷ್ಟವಾದಂತಹ ಗ್ರಂಥಗಳು ಅಂತಾನೆ ಹೇಳ್ಬಹುದು. ರಾಜಶೇಖರ ವಿಳಾಸಕ್ಕೆ ಬಂದ್ರೆ, ಈಗಾಗ್ಲೇ ಗುಬ್ಬಿಯ ಮಲ್ಲಣಾರಿ ಅವರು ಭಾವಚಿಂತಾ ರತ್ನ ಅನ್ನುವಂತ ಕೃತಿಯನ್ನ ರಚನೆ ಮಾಡಿರ್ತಾರೆ. ಅದನ್ನ ಆಕರವಾಗಿ ಇಟ್ಕೊಂಡು ರಚನೆಯಾದಂತ ಕೃತಿ ರಾಜಶೇಖರ ವಿಳಾಸ. ಈ ಕೃತಿಯಲ್ಲಿ ಪ್ರಮುಖವಾದಂತಹ ಒಂದು ಘಟನೆ ಬರುತ್ತೆ, ಅದೇ ತಿರುಕುಳ ವಿನಾಚಿ ಅನ್ನುವಂತಹ ಒಂದು ಪ್ರಸಂಗದಲ್ಲಿ ಕರುಣರಸ ಪ್ರಸಂಗ ಬರುತ್ತೆ. ಯಾಕೆ ಈ ಪಾತ್ರವನ್ನ ಹೇಳ್ತಿದ್ದೀನಿ ಅಂದ್ರೆ, ಪಾತ್ರ ಕೂಡ ಕೇಳಬಹುದು ಯಾವ ಗ್ರಂಥದ್ದು ಅಂತ. ಯಾವುದರಲ್ಲಿ? ರಾಜಶೇಖರ ವಿಳಾಸ, ತಿರುಕುಳ ವಿನಾಚಿ ಅನ್ನುವಂತಹ ಒಂದು ಕರುಣರಸ ಪ್ರಸಂಗ. ಕನ್ನಡ ಸಾಹಿತ್ಯದಲ್ಲೇ ಒಂದು ಕರುಣ ರಸ ಪ್ರಸಂಗ ಪಾತ್ರವಿದೆ ಅಂತಂದ್ರೆ ಈ ಕೃತಿಯಲ್ಲಿ ನಾವು ನೋಡಬಹುದು. ನಂತರ ಬರೋಣ ಶಬರಶಂಕರ ವಿಳಾಸ. ನಮ್ಗೆ ಹೆಸರೇ ಹೇಳ್ತಾ ಇದೆ, ಶಂಕರ ಅಂದ್ರೆ ಶಿವ, ಶಿವ ಇಲ್ಲಿ ಶಬರ ಅಂತಂದ್ರೆ ಗೊತ್ತು ನಮ್ಗೆ. ಒಂದು ಕಿರಾತನ ವೇಷದಲ್ಲಿ, ಬೇಟೆಗಾರನ ವೇಷದಲ್ಲಿ ಶಿವನನ್ನ ಕಾಣಬಹುದು. ಶಿವ ಇಲ್ಲಿ ಕಿರಾತನ ವೇಷದಲ್ಲಿ ಬರುವಂತಹ ಒಂದು ಒಂದು ಸನ್ನಿವೇಶವನ್ನ ಕುರಿತು ರಚನೆಯಾದಂತಹ ಗ್ರಂಥ ಶಬರಶಂಕರ ವಿಳಾಸ. ನಂತರ ಬಸವರಾಜ ವಿಜಯ, ವಚನ ಸಾಹಿತ್ಯದ ಬಸವಣ್ಣನವರನ್ನ ಕುರಿತು ರಚನೆಯಾದಂತಹ ಕೃತಿ ಬಸವರಾಜ ವಿಜಯ. ಈ ಮೂರು ಕೃತಿಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಮೂರು ಕೃತಿಗಳು ಕೂಡ ಚಂಪುವಿನಲ್ಲಿ ರಚನೆ ಆಗಿರುವಂತದನ್ನ ನೋಡಬಹುದು. ಈತನಿಗೆ ಇದ್ದಂತಹ ಬಿರುದು ಉಭಯ ಕವಿತಾ ವಿಶಾರದಂತ. ಯಾಕೆಂದ್ರೆ ಈಗಾಗಲೇ ಉಭಯ ಅಂದ್ರೆ ಎರಡು ಭಾಷೆಗಳಲ್ಲೂ ಕೂಡ, ಅಂದ್ರೆ ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಯಲ್ಲೂ ಕೂಡ ಪಾಂಡಿತ್ಯವನ್ನ ಪಡ್ಕೊಂಡಿದ್ದ. ಉಭಯ ಕವಿತಾ ವಿಶಾರದ ಸಂಸ್ಕೃತದಲ್ಲಿ ಕವಿಕರಣ ರಸಾಯನ ಅನ್ನುವಂತ ಕೃತಿಯನ್ನ ಬರೆದಿದ್ದಕ್ಕೋಸ್ಕರ ಈತನಿಗೆ ಉಭಯ ಕವಿತಾ ವಿಶಾರದ ಅನ್ನುವಂತಹ ಬಿರುದು ಕೂಡ ಇತ್ತು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೇಮಿಚಂದ್ರನ ಬಗ್ಗೆ ತಿಳ್ಕೊಂಡ್ವಿ, ನಂತರ ತಿರುಮಲಾರ್ಯ, ಷಡಾಕ್ಷರಿಯ ಬಗ್ಗೆ, ಇನ್ನು ಹಲವಾರು ಕವಿಯ ಬಗ್ಗೆ ತಿಳ್ಕೊಂಡ್ವಿ ನಾವು. ಮುಂದಿನ ಒಂದು ವಿಡಿಯೋದಲ್ಲಿ ವಚನ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನ ತಿಳ್ಕೊಂತ ಬರೋಣ. ಅದಾದ ನಂತರ ಉಳಿದಂತಹ ಪ್ರಮುಖವಾದಂತಹ ಕವಿಗಳು ಅವರ ಕೃತಿಗಳನ್ನ ನೋಡ್ತಾ ಬರೋಣ. ನಂತರ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಕೂಡ ಇದೆ, ಕಾದಂಬರಿ ಇರ್ಬೋದು, ಅದರಲ್ಲಿ ಬರುವಂತಹ ವಿಧಗಳು, ನಾಟಕ, ಪ್ರಮುಖವಾದಂತಹ ರಚನೆಗಳು, ಇವೆಲ್ಲವನ್ನು ಕೂಡ ನೋಡ್ತಾ ಬರೋಣ. ಒಟ್ಟಾರೆ ಸಾಹಿತ್ಯದಲ್ಲಿ ಕೊಡುವಂತಹ ಪ್ರಶ್ನೆಗಳಿಗೆ, ಅಷ್ಟು ಪ್ರಶ್ನೆಗಳಿಗೆ ತಯಾರಿಯನ್ನ ನಡೆಸೋಣ. ನೀವು ಕೂಡ ಸಮಗ್ರವಾಗಿ ಓದ್ತಾ ಬನ್ನಿ, ಎಲ್ಲೂ ಕೂಡ ಅಂಕಗಳನ್ನ ಕಳ್ಕೋಬೇಡಿ. ಯಾವಾಗ್ಲೂ ಕೂಡ 95 ಮೇಲೆ ನಾವಿರ್ಬೇಕು, ಆಗಿದ್ದಾಗ ಮಾತ್ರ ಗರಿಷ್ಠ ಅಂಕ ಸಿಗುತ್ತೆ, ನಮಗೂ ಕೂಡ ಒಂದು ಉದ್ಯೋಗದ ಕನಸನ್ನ ಕಾಣಬಹುದು. ಹಾಗಾಗಿ ಯಾವ್ದು ಮುಖ್ಯ ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಎಲ್ಲವೂ ಕೂಡ ಮುಖ್ಯನೇ. ಪ್ರತಿಯೊಂದು ಅಂಶವನ್ನು ಕೂಡ ಓದ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಮತ್ತೆ ಕನ್ನಡ ಸಾಹಿತ್ಯದ ಪುಸ್ತಕ ಯಾರಿಗ ಅಗತ್ಯ ಇದೆ, ಕೊರಿಯರ್ ಮುಖಾಂತರ ಪಡ್ಕೋಬಹುದು, ಸಾಧನ ಅಕಾಡೆಮಿ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅವರ.
ಯಾರು ನಮ್ಮ ಹೊಸಬರು ಸಬ್ಸ್ಕ್ರೈಬರ್ ಇದ್ದೀರಾ ಅವರಿಗೆ ನಮ್ಮ ಪುಸ್ತಕ ಪರಿಚಯ. ಸಾಮಾನ್ಯ ಕನ್ನಡ ಪುಸ್ತಕ FDA SDA ಗ್ರೂಪ್ ಸಿ PDO ಟೆಟ್ ಮತ್ತು ಶಿಕ್ಷಕರ ನೇಮಕಾತಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ ಪುಸ್ತಕ. ಪುಸ್ತಕದ ವಿಶೇಷತೆಗಳು ಅಂತಂದರೆ 2000ಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳು, ಪ್ರತಿ ಅಧ್ಯಾಯಕ್ಕೂ ಅಭ್ಯಾಸ ಪತ್ರಿಕೆ, 60ಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳು, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ವ್ಯಾಕರಣಾಂಶ, ಭಾಷಾ ಸಾಮರ್ಥ್ಯ ಇವೆಲ್ಲವನ್ನೂ ಕೂಡ ಒಳಗೊಂಡಿದೆ. ಈ ಪುಸ್ತಕದ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಸಂಪರ್ಕಿಸಲು ಸಾಧ್ಯವಿಲ್ಲದಿದ್ದಾಗ ಒಂದು ಮೆಸೇಜ್ ಮುಖಾಂತರ ನೀವು ತಿಳಿಸಿದರೆ ನಂತರ ಅವರೇ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲಕ್ಷ್ಮೀ ಅಭಿರಾಮ್.